ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ತರ ಮಾತಾಡ್ತಾ ಇರೋದು ಕುಶಲೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಅಲ್ಲ ವೈ ಯಾಕೆ ಯಾಕೆ ನನ್ನ ಮೇಲೆ ದುಶ್ಮನಿ ಆ ನಿಮ್ಗೆಲ್ರಿಗೆ ಸಹ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದಾನೆ ಇನ್ನು ಒಂದು ತಿಂಗಳ ನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಉಂಟು ಯು ಎಸ್ ಎ ಹಾಗೂ ವೆಸ್ಟ್ ಇಂಡೀಸ್ ದೇಶಗಳಲ್ಲಿ ಅಂಡ್ ಭಾರತದ ಸ್ಕ್ವಾಡ್ ಅನೌನ್ಸ್ ಆಗಿದೆ ಇವತ್ತು ಸ್ಕ್ವಾಡ್ ಹೇಗೆ ಉಂಟಂತ ಅಂತ ಡೈರೆಕ್ಟ್ ಫೋಟೋ ಬಂತಲ್ಲ ಇದು ನಮ್ಮ ಸ್ಕ್ವಾಡ್ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ನು ಮತ್ತು ಕೊಹ್ಲಿ ಅವರಿದ್ದಾರೆ ಜಯಸ್ವಾಲ್ ಅವರಿದ್ದಾರೆ ಸೂರ್ಯಕುಮಾರ್ ಯಾದವ್ ಎರಡು ವಿಕೆಟ್ ಕೀಪರ್ ಪಂತ್ ಮತ್ತು ಸ್ಯಾಮ್ಸನ್ ಹಾರ್ದಿಕ್ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ ಶಿವಮ್ ದುಬೆ ನೈಸ್ ಜಡೇಜಾ ಅಕ್ಸರ್ ಕುಲ್ದೀಪ್ ಯಾದವ್ ಹಾಗೂ ಚಹಲ್ ನಾಲ್ಕು ಜನ ಸ್ಪಿನ್ನರ್ಸ್ ಹರ್ಷದೀಪ್ ಸಿಂಗ್ ಬುಮ್ರಾ ಹಾಗೂ ಸಿರಾಜ್ ಮೂರು ಫಾಸ್ಟ್ ಬೌಲರ್ಸ್ ನಮ್ಮ ಕೋಚ್ ರಾಹುಲ್ ದ್ರಾವಿಡ್ ಅವರು ಹಾಗೆ ಸ್ಟ್ಯಾಂಡ್ ಬೈ ರಿಸರ್ವ್ಡ್ ಪ್ಲೇಯರ್ಸ್ ಅಂತ ಹೇಳ್ತಾರಲ್ಲ ಅಂದರೆ ಇ ಇನ್ ಇಷ್ಟು ಈ ಹದಿನೈದು ಜನರಲ್ಲಿ ಯಾರಿಗಾದರೂ ಗಾಯಗಿಯಾಗಿ ಅವರು ಹೊರಗಡೆ ಹೋಗ್ತಾರೆ ಟೂರ್ನಮೆಂಟಿಂದ ಅಂತಿದ್ರೆ ಈ ರಿಸರ್ವ್ಡ್ ಪ್ಲೇಯರ್ಸಲ್ಲಿ ಪಿಕ್ ಮಾಡ್ಬೋದು ಯಾರನ್ನು ರಿಂಕು ಸಿಂಗ್ ಶುಭ್ಮನ್ ಗಿಲ್ಲ ಖಲೀಲ್ ಅಹಮದ್ ಹಾಗೂ ಆವೇಶ್ ಖಾನ್ ಓಕೆ ಆ್ಯಸ್ ಆಫ್ ನೌ ಓವರ್ ಆಲ್ ಟೀಮ್ ಹೇಗೆ ಉಂಟು ಅಂತ ಡೈರೆಕ್ಟಾಗಿ ಹೇಳಿದರೆ ಗುಡ್ ಟೀಮ್ ಬಟ್ ಭಯಂಕರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಗುಡ್ ಟೀಮ್ ಯಾಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಒಂದೊಂದನ್ನೇ ಹೇಳ್ತಾ ಹೋಗುವ ಫಸ್ಟ್ ಪಾಸಿಟಿವ್ ಎಂತ ಅಂದರೆ ಜಯಸ್ವಾಲ್ ಅವ್ರನ್ನ ಓಪನರ್ ಆಗಿ ಸಿಲೆಕ್ಟ್ ಮಾಡಿದ್ದು ರೋಹಿತ್ ಶರ್ಮಾ ಅವರ ಜೊತೆ ಓಪನಿಂಗ್ ಅಂತ ಸಿಲೆಕ್ಟ್ ಮಾಡಿದ್ದು ನನಗೆ ಆಯಿತು ಯಾಕೆಂತಂದರೆ ರೈಟ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ಕಾಂಬಿನೇಷನ್ನು ಆ್ಯಂಡ್ ಇನ್ನೊಂದು ಜಯಸ್ವಾಲ್ ಅವರು ಮೋರ್ ಆಫ್ ಆ್ಯನ್ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಸೊ ಅವರು ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಮ್ಯಾಚಲ್ಲಿ ಕ್ಲಿಕ್ ಆದರೆ ಔಟ್ ಆದರೆ ಅಂತ ಮಾಡ್ಲಿಕ್ಕೆ ಕ್ಲಿಕ್ ಕ್ಲಿಕ್ಕಾದರೆ ಫಸ್ಟ್ ಆರು ಓವರ್ಲಿ ತುಂಬ ರನ್ ಹರಿದು ಬರುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಈಗ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಅವರು ಓಪನಿಂಗ್ ಮಾಡಿದರೆ ಅವರು ಟ್ರೆಡಿಷನಲ್ ಕ್ರಿಕೆಟ್ ಶಾರ್ಟ್ಸ್ ಆಡೋದರಿಂದ ಆ್ಯಂಡ್ ಅಂತಹ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಅಲ್ಲದೆ ಇರೋದ್ರಿಂದ ಪವರ್ ಪ್ಲೇಲಿ ನಮಗೆ ಈ ಥರ ಕೆ ಕೆ ಆರ್ ಎಸ್ ಆರ್ ಎಚ್ ಎಲ್ಲ ಹೊಡಿತದಲ್ಲ ಆರು ಓವರು ಅರವತ್ತೈದು ಎಪ್ಪತ್ತು ಅದನ್ನು ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಸೊ ಆದ್ದರಿಂದ ರೋಹಿತ್ ಶರ್ಮಾ ಜಯಸ್ವಾಲ್ ಓಪನಿಂಗ್ ಬಂದು ಜಯಸ್ವಾಲ್ ಅವರು ಒಂಥರ ಫ್ರೀ ಫ್ಲೋಯಿಂಗ್ ಬ್ಯಾಟ್ಸ್ಮನ್ ಆಗಿದ್ದರೆ ಒಂದು ಪವರ್ ಪ್ಲೇ ಬ್ಯಾಟಿಂಗ್ ಪವರ್ ಪ್ಲೇ ದೃಷ್ಟಿಯಿಂದ ಇದು ಒಂದು ಒಳ್ಳೆಯ ನಿರ್ಣಯ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಒನ್ ಡೌನು ಡೆಫಿನೆಟ್ಲಿ ಕೊಹ್ಲಿ ಅವರು ಬರ್ತಾರೆ ಅದಾದ ಮೇಲೆ ಆಕಾಶಮಾನವಸ್ ಕೈ ಫೈನ್ ಮೇಲೆ ನನ್ನ ಪ್ರಕಾರ ಒಂದು ವಿಕೆಟ್ ಕೀಪರನ್ನು ಆಡಿಸ್ತಾರೆ ಇಬ್ಬರು ಸಹ ಪಂತ್ ಮತ್ತು ಸ್ಯಾಮ್ಸನ್ ಇಬ್ಬರೂ ಕೂಡ ಪ್ಲೇಯಿಂಗ್ ಇಲೆವೆನಲ್ಲಿ ಇರೋದಿಲ್ಲ ಜಾಸ್ತಿ ಇವಾಗ ವಾಲ್ ಇರೋದು ಪಂತ್ ಅವರ ಕಡೆಗೆ ಪಂತ್ ಅವರು ಪ್ಲೇಯಿಂಗ್ ಎಲೆವೆನಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಸ್ಯಾಮ್ಸನ್ ಅವರು ಪ್ಲೇಯಿಂಗ್ ಎಲೆವೆನಲ್ಲಿ ಕೆಲವೊಂದು ಫಸ್ಟ್ ಫ್ಯೂ ಮ್ಯಾಚಸ್ಸಿಗೆ ಅವರಿಗೆ ಚಾನ್ಸ್ ಸಿಗೋದು ಡೌಟು ಪಂತಲ್ಲಿ ಆದರೂ ಕೈ ಕೊಟ್ಟರೆ ಸ್ಯಾಮ್ಸನ್ ಅವ್ರನ್ನ ಹಾಕ್ಕೊಳ್ಬೋದು ಬಟ್ ಸ್ಯಾಮ್ಸನ್ ಅವರು ಸೆಲೆಕ್ಟ್ ಆಗಿರೋದು ಖುಷಿಯ ವಿಚಾರ ಯಾಕಂತಂದರೆ ಈ ಐ ಪಿ ಎಲ್ಲಲ್ಲಿ ಪ್ರಚಂಡ ಪ್ರದರ್ಶನ ಕೊಡ್ತಾ ಇದ್ದಾರೆ ಸ್ಯಾಮ್ಸನ್ ಅವರು ಕನ್ಸಿಸ್ಟೆಂಟಾಗಿ ಚೆಂದ ಮಾಡಿ ಆಡ್ತಾ ಇದ್ದಾರೆ ಆ್ಯಂಡ್ ಪಂತ್ ಅವರು ಇಷ್ಟು ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅವರು ಇಂಜುರಿಯಿಂದ ಆ್ಯಕ್ಸಿಡೆಂಟಾಗಿ ಇಂಜುರಿಯಿಂದ ಹೊರಗಡೆ ಬಂದು ಫಿಟ್ಟಾಗಿ ಟು ಆ್ಯನ್ ಎಕ್ಸ್ಟೆಂಟ್ ಒಂದು ಚೆಂದ ಮಾಡಿ ಆಡಿದ್ದಾರೆ ಈ ಐ ಪಿ ಎಲ್ಲಲ್ಲಿ ಕೆಲವೊಂದು ಮ್ಯಾಚ್ ಚೆಂದ ಮಾಡಿ ಆಡಲಿಲ್ಲ ಕೆಲವೊಂದು ಮ್ಯಾಚ್ ಭರ್ಜರಿಯಾಗಿ ಆಡಿದ್ದಾರೆ ಬಟ್ ಅವರಿಬ್ಬರೂ ಕೂಡ ಸೆಲೆಕ್ಟ್ ಆಗಿರೋದು ತುಂಬ ಖುಷಿಯ ವಿಚಾರ ಈಗ ಕಮೆಂಟ್ ಅಲ್ಲಿ ಬರ್ಬೋದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರಿಗೆ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ ನಾನು ಕೆ ಎಲ್ ರಾಹುಲ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎನ್ ಎಸ್ ಈ ಸೆಲೆಕ್ಷನ್ ಕಮಿಟಿಯಿಂದ ಸೆಲೆ ಅಂದರೆ ಕಮಿಟಿಯಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಯಾಕಂತಂದರೆ ಐ ಪಿ ಎಲ್ ಪರ್ಫಾಮೆನ್ಸು ಸಿಕ್ಕ ಇಂಪಾರ್ಟೆಂಟ್ ಖಂಡಿತ ಆಗ್ತದೆ ಯಾಕಂತಂದರೆ ಕಾಂಪಿಟೇಷನ್ ಭಯಾನಕ ಉಂಟು ಆ್ಯಂಡ್ ಅವರು ಓಪನರ್ ಆಗಿ ಬರೋದರಿಂದ ಅವರಿಗೆ ಲಾಂಗ್ ಇನ್ನಿಂಗ್ಸ್ ಆಡುವಂತಹ ಒಂದು ಅವಕಾಶ ಸಹ ಜಾಸ್ತಿ ಅಲ್ವಾ ಇದು ಟಿ ಟ್ವೆಂಟಿಯಲ್ಲಿ ಆ್ಯಂಡ್ ಅವ್ರದ್ದು ಸ್ಟ್ರೈಕ್ ರೇಟ್ ಅದು ಸುಮಾರು ಸಲ ಕ್ವಶನ್ ಆಗಿದೆ ಈ ಐ ಪಿ ಎಲ್ ಅಲ್ಲಿ ಸಹ ಅಂದರೆ ಇವ್ರು ಯಾಕೆ ಸ್ಲೋ ಆಗಿ ಆಡ್ತಾರೆ ಕೊನೆಗೆ ಗೇರ್ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಹೌದು ಬಟ್ ಯಾಕೆ ಎಲ್ಲರೂ ಸಹ ಫಾಸ್ಟ್ ಆಗಿ ಆಡ್ತಾ ಇರುವಾಗ ರೋ ಇದು ಕೆ ಎಲ್ ರಾಹುಲ್ ಅವರು ಅವ್ರಿಗೆ ಅಷ್ಟು ಪೊಟೆನ್ಷಿಯಲ್ ಇದ್ದು ಸಹ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಡ್ತಾ ಇಲ್ವಲ್ಲ ಅಂತಂದು ಕೂಗಿ ಕೇಳಿ ಬಂದಿತ್ತು ಅದು ಹಾಗೇ ಆಯಿತು ಕೆ ಎಲ್ ರಾಹುಲ್ ಅವರು ಸೆಲೆಕ್ಟ್ ಆಗಲಿಲ್ಲ ಆಯಿತು ಇಲ್ಲಿಗೆ ನಾನು ಎಂಡ್ ಮಾಡ್ತೇನೆ ಜಾಸ್ತಿ ರಬ್ಬರ್ ಥರ ಹೇಳಲಿಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ದೂಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ ಸಿ ಈ ಇಂಪ್ಯಾಕ್ಟ್ ರೂಲಿಂದ ಎಂತಾಗಿದೆ ಅಂತಂದರೆ ಯಾರಿಗೆ ಲಾಭ ಆಗಿದೆ ಯಾರಿಗೆ ಆಗಿದೆ ಗೊತ್ತಿಲ್ಲ ಹೈಯೆಸ್ಟ್ ಲಾಭ ಆಗಿರೋದು ಹಾರ್ದಿಕ್ ಪಾಂಡೆ ಅವರಿಗೆ ಸಿ ನಮ್ಮ ಭಾರತದಲ್ಲಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸು ಭಾರಿ ಕಡಿಮೆ ಅತ್ಯಂತ ವಿರಳ ಆಯಿತಾ ಅದ್ರ ಆ ಕ್ಯಾಟಗರಿಗೆ ಬರುವಂಥ ಆಟಗಾರರಿಬ್ರು ದೂಬೆ ಹಾಗೂ ಹಾರ್ದಿಕ್ ಪಾಂಡೆ ಅವರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸ್ ಅಂತ ಈ ಇಂಪ್ಯಾಕ್ಟ್ ರೂಲ್ ಬಂದದ್ರಿಂದ ದೂಬೆ ಅವರಿಗೆ ಐ ಪಿ ಎಲ್ಲಲ್ಲಿ ಬೌಲಿಂಗ್ ಸಿಗಲೇ ಇಲ್ಲ ಸೊ ಅದರ ಭಯಂಕರ ಲಾಭ ಪಡ್ಕೊಂಡದ ಯಾರು ಹಾರ್ದಿಕ್ ಪಾಂಡೆ ಅವರು ಹಾರ್ದಿಕ್ ಪಾಂಡೆ ಅವರು ಬೌಲಿಂಗ್ ಹಾಕಿದ್ದಾರೆ ಬಿಟ್ಟರೆ ಬೌಲಿಂಗ್ ಚೆಂದ ಮಾಡಿ ಹಾಕಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಬಾಲ್ ಹಾಕಿದ್ದಾರೆ ಐ ಪಿ ಎಲ್ಲಲ್ಲಿ ಆ್ಯಂಡ್ ಬ್ಯಾಟ್ಸ್ಮೆನ್ ಕೂಡ ಸೊ ಆ ಒಂದು ದೃಷ್ಟಿಕೋನದಿಂದ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದದ್ರಿಂದ ಬೇರೆ ಯಾರು ಸಹ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸು ಬೌಲಿಂಗ್ ಹಾಕದೇ ಇರುವುದರಿಂದಾಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಚಾನ್ಸ್ ಸಿಕ್ಕಿದೆ ಇಲ್ಲದಿದ್ದರೆ ಅವರ ಫಾರ್ಮು ಒಳ್ಳೆಯದಿಲ್ಲ ಆದರೆ ಕೂಡ ಸೆಲೆಕ್ಟ್ ಸಿಲೆಕ್ಟ್ ಅಂತಂದರೆ ಇದೊಂದು ಕಾರಣಕ್ಕೆ ಬರೀ ಐದು ಬೌಲರ್ಸನ್ನು ಇಟ್ಕೊಂಡು ಹೋಗೋದು ಸಿಕ್ಕಾ ಒಟ್ಟೆ ರಿಸ್ಕ್ ಅದಕ್ಕೆ ಸಿಕ್ಸ್ತ್ ಬೌಲಿಂಗ್ ಆಪ್ಷನ್ ಬೇಕೇ ಬೇಕಾಗ್ತದೆ ಆ ಒಂದು ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯವ್ರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ನಾನು ಬುಮ್ರ ಅವರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಎನಿವೇಸ್ ಸಹ ಅದು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ ಮೇಯ್ನಾಗಿ ಕ್ಯಾಪ್ಟನ್ ಮುಖ್ಯ ಆಗ್ತದೆ ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಇದ್ದರೆ ಸಹ ಏನು ರೋಹಿತ್ ಶರ್ಮ ಅವ್ರಿಗೆ ತಲೆ ಕೆಡ್ಸ್ಕೊಳ್ಳೋದೆಲ್ಲ ಡೌಟ್ ಅಂತಾವೆ ಅಂದ್ಕೊಂಡಿದ್ದಾನೆ ಸ್ಪಿನ್ ದೂಬೆ ಅವರು ಪಕ್ಕ ಪ್ಲೇಯಿಂಗ್ ಅಲ್ಲಿ ಇರ್ತಾರೆ ಪಕ್ಕ ಸೂರ್ಯಕುಮಾರ್ ಯಾದವ್ ಆದಮೇಲೆ ಮೇ ಬಿ ಅವರು ಬರ್ತಾರೆ ಸ್ಪಿನ್ ಆಗಿ ಅವರು ಏನು ಸಿ ಎಸ್ ಕೆ ಅಲ್ಲಿ ಯಾವ ರೋಲ್ ಡಿಫೈನ್ ಮಾಡಿದ್ದಾರೆ ಅದೇ ರೋಲನ್ನು ಅವರಿಗೆ ಇಂಡಿಯನ್ ಟೀಮಲ್ಲಿ ಸಹ ರೋಲ್ ಡಿಫೈನ್ ಮಾಡಬೇಕು ರೋಲ್ ಆಚೀಚೆ ಆದರೆ ಮತ್ತೆ ಕಷ್ಟ ಆಗ್ಬೋದು ಬ್ಯಾಕ್ ಫೈಯರ್ ಆಗ್ತದೆ ಜಸ್ಟ್ ಗೋ ಫ್ಲೋಟರ್ ಥರ ಹೋಗಿ ದಡಬಡ ಹೊಡಿಬೇಕು ಅಷ್ಟೇ ಸ್ಪಿನ್ನರ್ ಸಿಕ್ಕಿದ್ರಂತೂ ಸಿಕ್ಸು ಆ ಓವರಲ್ಲಿ ಎರಡರಿಂದ ಮೂರು ಸಿಕ್ಸು ಬರಲೇಬೇಕು ಅಂತ ಒಂದು ರೋಲ್ ಡಿಫೈನ್ ಮಾಡಬೇಕು ದುಬೆ ಅವರಿಗೆ ವೆರಿ ಗುಡ್ ಮೂ ದುಬೈ ಅವ್ರನ್ನ ಸಿಲೆಕ್ಟ್ ಮಾಡಿದ್ದು ನೆಕ್ಸ್ಟ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡುವ ಸ್ಪಿನ್ನರ್ಸಲ್ಲಿ ಆಲ್ರೌಂಡ್ ಸ್ಪಿನ್ನರ್ಸ್ ಇಬ್ಬರು ಯಾರು ನಮ್ಮ ಜಡೇಜಾ ಅವರು ಮತ್ತು ಅಕ್ಷರ್ ಪಟೇಲ್ ಅವರು ಇಬ್ಬರು ಸಹ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ್ ಆಫ್ ಸ್ಪಿನ್ನರ್ ಸೊ ಫಸ್ಟ್ ಪ್ರಿಫರೆನ್ಸ್ ಡೆಫಿನೆಟ್ಲಿ ಜಡೇಜಾ ಅಕ್ಷರ್ ಪಟೇಲ್ ಅವರಿಗೆ ಪ್ಲೇಯಿಂಗ್ ಎಲೆವೆನಲ್ಲಿ ಚಾನ್ಸ್ ಸಿಗೋದಿಲ್ಲ ಒಂಥರ ಬ್ಯಾಕಪ್ ಈಗ ಜಡೇಜ ಲಿಟ್ರಲಿ ಔಟ್ ಆಫ್ ಫಾರ್ಮ್ ಹೋದರೆ ಅಕ್ಷರ್ ಪಟೇಲ್ ಅವ್ರನ್ನ ಹಾಕ್ಕೊಳ್ತಾರೆ ನೆಕ್ಸ್ಟ್ ಎರಡು ಲೆಗ್ ಸ್ಪಿನ್ನರ್ಸ್ ಕುಲ್ದೀಪ್ ಯಾದವ್ ಹಾಗೂ ಚಹಲ್ ಚಹಲ್ಗೆ ಚಾನ್ಸ್ ಸಿಕ್ಕಿರೋದು ನಂಗೆ ತುಂಬ ಖುಷಿ ತಂದಿತ್ತು ಯೂಶ್ವಲಿ ಅವರನ್ನು ವರ್ಲ್ಡ್ ಕಪ್ ಅಂದ ಕೂಡಲೇ ಅವರನ್ನು ಟೀಮಿಂದ ಹೊರಗೆ ಇಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಅಂತೂ ಇಂಥವ್ರಿಗೆ ಚಾನ್ಸ್ ಕೊಟ್ಟರು ದಟ್ ಈಸ್ ಫೈನ್ ಬಟ್ ಪ್ಲೇಯಿಂಗ್ ಎಲೆವೆನಲ್ಲಿ ಚಾನ್ಸ್ ಸಿಗ್ತದ ಸಿ ನಾವು ಆಟಕ್ಕೆ ಹೋಗುವಾಗ ಆಟ ಆಡುವಾಗ ತ್ರೀ ಸ್ಪಿನ್ನರ್ಸ್ ಟೂ ಫಾಸ್ಟ್ ಬೌಲರ್ಸ್ ಮತ್ತು ಸಿಕ್ಸ್ತ್ ಬೌಲಿಂಗ್ ಆಪ್ಷನ್ ಹಾರ್ದಿಕ್ ಪಣ್ಣ ಸಿಕ್ಸ್ತ್ ಬೌಲರ್ ಬಗ್ಗೆ ಮಾತಾಡೋದಿಲ್ಲ ತ್ರೀ ಸ್ಪಿನ್ನರ್ಸು ಟೂ ಫಾಸ್ಟ್ ಬೌಲರ್ಸು ಅಂತ ಇದ್ದರೆ ಖಂಡಿತವಾಗಿ ಚಹಲಿಗೆ ಚಾನ್ಸ್ ಸಿಗ್ತದೆ ಟೂ ಸ್ಪಿನ್ನರ್ಸು ತ್ರೀ ಫಾಸ್ಟ್ ಬೌಲರ್ಸು ಆ ಕಾಂಬಿನೇಷನ್ ಹೋದರೆ ಚಹಾಲಿಗೆ ಚಾನ್ಸ್ ಸಿಗೋದಿಲ್ಲ ಯಾಕೆ ಅಂತ ಹೇಳ್ತೇನೆ ಚಹಲ್ ರೈಟ್ ಹ್ಯಾಂಡಲ್ಲಿ ಲೆಗ್ ಸ್ಪಿನ್ ಮಾಡ್ತಾರೆ ಕರೆಕ್ಟಾ ಈ ಕಡೆ ಜಡೇಜಾ ಲೆಫ್ಟ್ ಹ್ಯಾಂಡಲ್ಲಿ ಆಫ್ ಸ್ಪಿನ್ ಮಾಡ್ತಾರೆ ಆ ಕಡೆ ಒಬ್ಬ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮೆನ್ ಇದ್ದಾನೆ ಅಂತ ಇಟ್ಕೊಳ್ಳಿ ಆವಾಗ ಎಂತಾಗ್ತದೆ ಜಡೇಜಾ ಹಾಕಿದಂತಹ ಬಾಲು ಆಗಿ ಅವೆ ಅವೇ ಆಗ್ತದೆ ಗೊತ್ತಾಯ್ತಲ್ಲ ನಿಮಗೆ ಅಂದರೆ ಆಫ್ ಸ್ಪಿನ್ ಇಂಟು ದ ಬ್ಯಾಟ್ಸ್ಮೆನ್ ಬರೋದಿಲ್ಲ ಅವೇ ಹೊರಗೆ ಹೋಗ್ತದೆ ಪಿಚ್ಚಾಗಿ ಹೊರಗೆ ಹೋಗ್ತದೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ದು ಹೊರಗೆ ಹೋಗ್ತದೆ ಆ್ಯಂಡ್ ಇವರು ರೈಟ್ ಹ್ಯಾಂಡ್ ಬೌಲರು ಯಾರು ಚಹಲ್ ಅವರು ಚಹಲ್ ಅವರು ಲೆಗ್ ಸ್ಪಿನ್ ಮಾಡುವಾಗ ಏನಾಗ್ತದೆ ಮತ್ತೆ ಪಿಚ್ ಆಗಿ ಹೊರಗಡೆ ಹೋಗ್ತದೆ ಸೊ ಅಟ್ ದ ಎಂಡ್ ಎಂಡ್ ರಿಸಲ್ಟ್ ನೋಡಿದಾಗ ಎರಡು ಬೌಲರು ಒಂದೇ ಥರದ ಬಾಲ್ ಮಾಡಿದಾಗೆ ಆಗ್ತದೆ ಲೆಫ್ಟ್ ಹ್ಯಾಂಡ್ ಆಫ್ ಸ್ಪಿನ್ನರ್ ರೈಟ್ ಹ್ಯಾಂಡ್ ಲೆಗ್ ಸ್ಪಿನ್ನರ್ ಒಂದೇ ಥರ ಬಾಲ್ ಮಾಡಿದಾಗ ಆಗ್ತದೆ ಕುಲ್ದೀಪ್ ಯಾದವ್ ಅವರು ಲೆಫ್ಟ್ ಹ್ಯಾಂಡ್ ಬೌಲರ್ ಸೊ ನಮ್ಮ ಜಡೇಜ ಅವರು ಲೆಫ್ಟ್ ಆಫ್ ಸ್ಪಿನ್ ಮಾಡ್ತಾರೆ ಪಿಚ್ಚಾಗಿ ಹೊರಗಡೆ ಹೋಗ್ತದೆ ಆ್ಯಂಡ್ ಕುಲ್ದೀಪ್ ಯಾದವ್ ಅವರು ಲೆಫ್ಟ್ ಹ್ಯಾಂಡಲ್ಲಿ ಲೆಗ್ ಸ್ಪಿನ್ ಮಾಡ್ತಾರೆ ಅಥವಾ ಚೈನಾ ಮೆನ್ ಬೌಲರ್ ಅಂತ ನಾವು ಹೇಳ್ತೇವಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಲೆಗ್ ಸ್ಪಿನ್ ಮಾಡ್ತಾರೆ ಸೊ ಪಿಚ್ಚಾಗಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದು ಒಳಗಡೆ ಬರ್ತದೆ ಸೊ ಒಂದು ವೆರೈಟಿ ಆ್ಯಡ್ ಆಗ್ತದೆ ಸ್ಪಿನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಅಂತ ಅನ್ನಿಸ್ತದೆ ಸೊ ಆ ಒಂದು ದೃಷ್ಟಿಕೋನದಿಂದ ಕುಲ್ದೀಪ್ ಯಾದವ್ ಅವರು ಮತ್ತು ಜಡೇಜ್ ಅವರು ಇದ್ದೇ ಇರ್ತಾರೆ ಇಫ್ ಟೂ ಸ್ಪಿನ್ನರ್ಸ್ ತ್ರೀ ಸ್ಪಿನ್ನರ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಚಹಲ್ ಅವರು ಖಂಡಿತವಾಗಿ ಸೇರ್ತಾರೆ ನೆಕ್ಸ್ಟ್ ಫಾಸ್ಟ್ ಬೌಲಿಂಗ್ ಆಪ್ಷನಿಗೆ ಹೋಗುದಿದ್ರೆ ಫಸ್ಟ್ ಪ್ರೈಮರಿ ಬೌಲರ್ ಮೇನ್ ಬೌಲರ್ ಅಲ್ಟಿಮೇಟ್ ಬೌಲರ್ ಬುಮ್ರಾ ಬುಮ್ರಾ ಅವರಿಗೆ ಸಾಥ್ ಕೊಡಲಿಕ್ಕೆ ಹರ್ಷದೀಪ್ ಸಿಂಗ್ ಮತ್ತು ಸಿರಾಜ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಇದು ನನಗೆ ಭಯಂಕರ ಶಾಕಿಂಗ್ ಇಲ್ಲೇ ತನಕ ಒಂದು ಟು ಎನ್ ಎಕ್ಸ್ಟೆಂಡ್ ಒಂದು ಖುಷಿಯಲ್ಲೇ ಇದೆ ಸೂಪರ್ ಮಾರ ಅಂತ ಹರ್ಷದೀಪ್ ಸಿಂಗ್ ಮತ್ತು ಸಿರಾಜ್ ಇಬ್ರು ಸಹ ಫಾರ್ಮಲ್ಲಿ ಇಲ್ಲ ಅರ್ಶದೀಪ್ ಸಿಂಗ್ ಸಿಕ್ಕಾಪಟ್ಟೆ ಹೊಡಿಸ್ಕೊಳ್ತಾ ಇದ್ದಾರೆ ಎಸ್ಪೆಷಲಿ ಡೆತ್ ಓವರ್ಸಲ್ಲಿ ಭಾರಿ ಹೊಡಿಸ್ಕೊಳ್ತಾ ಇದ್ದಾರೆ ಈ ಐ ಪಿ ಎಲ್ಲಲ್ಲಿ ಸಿರಾಜ್ ಅವರದ್ದು ಬೌಲಿಂಗ್ ನಿಮಗೆ ಗೊತ್ತುಂಟು ಸೊ ಇಬ್ಬರು ಸಹ ಕಾನ್ಫಿಡೆನ್ಸಲ್ಲಿ ಲೋ ಇದ್ದಾರೆ ಆ್ಯಂಡ್ ಅಲ್ಲಿ ನಟರಾಜನ್ ಮತ್ತು ಸಂದೀಪ್ ಶರ್ಮಾ ಅವರು ಸಿಕ್ಕಾಪಟ್ಟೆ ಚೆಂದ ಬೌಲ್ ಹಾಕ್ತಾ ಇರೋದ್ರಿಂದ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ನಟರಾಜನ್ ಮತ್ತು ಸಂದೀಪ್ ಶರ್ಮಾ ಇಬ್ಬರನ್ನೂ ಸೆಲೆಕ್ಟ್ ಮಾಡ್ತಿದ್ರು ಅಟ್ಲೀಸ್ಟ್ ಒಬ್ರನ್ನ ಮೇಯ್ನ್ ಟಾಪ್ ಫಿಫ್ಟೀನ್ ಸ್ಕ್ವಾಡಿಗೆ ಸೆಲೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಸಂದೀಪ್ ಶರ್ಮಾ ಶರ್ಮಾ ಅವ್ರನ್ನ ಸಿಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹರ್ಷ್ದೀಪ್ ಸಿಂಗ್ ಮತ್ತು ಸಿರಾಜ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಐ ಪಿ ಎಲ್ ಹೊಡಿಸ್ಕೊಂಡಾಗೆ ಅಲ್ಲಿ ಸಹ ಹೊಡಿಸ್ಕೊಂಡ್ರೆ ಸಿಕ್ಕವಟೆ ಪ್ರೆಷರ್ ಕ್ರಿಯೇಟ್ ಆಗ್ತದೆ ಇವರಿಬ್ರು ನಾಲ್ಕು ಓವರಲ್ಲಿ ಎಲ್ಲಿಯಾದರೂ ನಲ್ವತ್ತು ನಲ್ವತ್ತು ಎಂಬತ್ತು ರನ್ ಎಂಟು ಓರಲ್ಲಿ ಎಂಬತ್ತು ತೊಂಬತ್ತಲ್ಲ ಬಿಟ್ಟು ಕೊಟ್ಟರೆ ಸಿಕ್ಕವಟೆ ತಲೆನೋವಿನ ವಿಷಯ ಇದು ಇದಿಷ್ಟು ನಮ್ಮ ಫಿಫ್ಟೀನ್ ಫಿಫ್ಟೀನಲ್ಲಿ ಪ್ಲೇಯಿಂಗ್ ಯಾರು ಯಾರು ಇರ್ತಾರೆ ಅಂತ ನಾನು ಹೇಳಿದೆ ಅಕ್ಷರ್ ಪಟೇಲ್ ಅವ್ರಿಗಿರೋದಿಲ್ಲ ಚಹಲ್ ಇರುವುದಿಲ್ಲ ಟೂ ಸ್ಪಿನ್ನರ್ಸ್ ತ್ರೀ ಸೀಮ್ ಬೌಲರ್ಸ್ ಅಂತ ಹೋದರೆ ಚಹಲ್ ಅವರು ಇರೋದಿಲ್ಲ ಮತ್ತು ಯಾರು ಇರೋದಿಲ್ಲ ಸ್ಯಾಮ್ಸನ್ ಅವರು ಇರೋದಿಲ್ಲ ಮೂರಾಯಿತು ಇನ್ನು ಯಾರೋ ಒಬ್ಬರು ಇರೋದಿಲ್ಲ ಅದು ಯಾರು ಅಂತ ಗೊತ್ತಿಲ್ಲ ಅದು ಕಾದು ನೋಡಬೇಕು ಯಾರು ಇರೋದಿಲ್ಲ ಅಂತ ಈಗ ರಿಸರ್ವ್ ಪ್ಲೇಯರ್ಸ್ ಬಗ್ಗೆ ಮಾತಾಡುವ ಅಂದ್ರೆ ರಿಸರ್ವ್ ಪ್ಲೇಯರ್ಸಲ್ಲಿ ನಂಗೆ ತುಂಬ ಬೇಜಾರಾಗಿರೋದು ಈಗ ಸಹ ಹೇಳ್ತೇನೆ ನಾನು ರಿಂಕು ಸಿಂಗ್ ನಮ್ಮ ಫಿನಿಷರ್ ಮಾರ್ರೆ ರಿಂಕು ಸಿಂಗನ್ನು ನೀವು ರಿಸರ್ವ್ ಪ್ಲೇಯರಲ್ಲಿ ಇಟ್ರ ಈಗ ಫಿನಿಷರ್ ಯಾರಾಗದ್ರೆ ನಮ್ಮ ತಂಡದಲ್ಲಿ ಫಿನಿಷರ್ ಯಾರು ಜಡೇಜವಾ ಸಾಧ್ಯನೇ ಇಲ್ಲ ರಿಂಕು ಸಿಂಗ್ ಅವರದ್ದು ಸ್ಟ್ರೈಕ್ ರೇಟ್ ಎಷ್ಟಿದೆ ಹದಿನೈದು ಮ್ಯಾಚ್ ಆಡಿದ್ದಾರೆ ಟಿ ಟ್ವೆಂಟಿ ಮ್ಯಾಚ್ ರಿಂಕು ಸಿಂಗ್ ಅವರದ್ದು ಸ್ಟ್ರೈಕ್ ರೇಟ್ ಒನ್ ಸೆವೆಂಟಿ ಸಿಕ್ಸ್ ಇದೆ ಆವ್ರೇಜ್ ಏಯ್ಟಿ ನೈನ್ ಯಾರಿಗೆ ಏಯ್ಟಿ ನೈನ್ ಆ್ಯವರೇಜ್ ಇರ್ತದೆ ಟಿ ಟ್ವೆಂಟಿಯಲ್ಲಿ ಪ್ರೂವ್ ಮಾಡಿದ್ದಾರೆ ಆ್ಯಂಡ್ ನೀವು ಹೇಳ್ಬೋದು ಈ ಐ ಪಿ ಎಲ್ಲಲ್ಲಿ ಫಾರ್ಮಲ್ ಇಲ್ಲ ಅಂತ ಈ ಐ ಪಿ ಎಲ್ಲಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಕರೆಕ್ಟಾಗಿ ಬ್ಯಾಟಿಂಗೇ ಸಿಗಲಿಲ್ಲ ಯಾಕಂತಂದರೆ ಅಲ್ಲಿ ನರೇನ್ ಮತ್ತು ಸಾಲ್ಟ್ ಆ ರೇಂಜ್ಗೆ ಕ್ಲಿಕ್ ಆಗಿರೋದ್ರಿಂದಾಗಿ ಆ್ಯಂಡ್ ಇವರು ತುಂಬ ಲೇಟಾಗಿ ಬ್ಯಾಟಿಂಗ್ ಬರ್ತಾ ಇರೋದ್ರಿಂದಾಗಿ ಇವರಿಗೆ ಕರೆಕ್ಟಾಗಿ ಈ ಐ ಪಿ ಎಲ್ಲಲ್ಲಿ ಬ್ಯಾಟಿಂಗ್ ಸಿಗಲಿಲ್ಲ ಲಾಸ್ಟ್ ಐ ಪಿ ಎಲ್ಲಲ್ಲಿ ಭಾರಿ ಕ್ಲಿಕ್ ಆದರೆ ಯಾಕೆಂತಂದರೆ ಭಯಂಕರ ಬ್ಯಾಟಿಂಗ್ ಹಳ್ಳ ಹಿಡಿದಿತ್ತು ಕೆ ಕೆ ಆರ್ ಇವರಿಗೆ ಸುಮಾರು ಟೈಮ್ ಸಿಗ್ತಾಯಿತ್ತು ಬ್ಯಾಟ್ ಬೀಸಲಿಕ್ಕೆ ಟೈಮ್ ಸಿಗ್ತಾಯಿತ್ತು ಇಲ್ಲಿ ಇದೆ ಅಂತಂದರೆ ಬಂದ ಕೂಡಲೇ ಒಂದ ಎರಡು ಓವರ್ ಇರ್ತದೆ ಅಷ್ಟೇ ಈಗ ರಿಂಕು ಸಿಂಗಿಗೆ ಸೊ ಜಾಸ್ತಿ ಬ್ಯಾಟಿಂಗ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅದರ ಅರ್ಥ ಅವರು ಫಾರ್ಮಲ್ ಇಲ್ಲ ಅಂತಲ್ಲ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಇಷ್ಟು ಪ್ರೂವ್ ಮಾಡಿದ್ದಾರೆ ಅವರನ್ನು ನೀವು ರಿಸರ್ವ್ ಪ್ಲೇಯರಲ್ಲಿ ಇಟ್ಟಿರೋದು ಸಿಕ್ಕಾ ಬೇಸರದ ಸಂಗತಿ ಅವರು ಮೇಯ್ನ್ ಟಾಪ್ ಫಿಫ್ಟೀನ್ ಸ್ಕ್ವಾಡಲ್ಲಿ ಇರಲೇಬೇಕಿತ್ತು ರಿಂಕು ಸಿಂಗ್ ಅವ್ರು ಇರಲೇಬೇಕು ಎನಿ ಡೇ ಎನಿ ಟೈಮ್ ರಿಂಕು ಸಿಂಗ್ ನನಗೆ ದ ಫಿನಿಷರ್ ದ ಫಿನಿಷರನ್ನು ಬಿಟ್ಟು ನೀವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ ಮಾರೆ ಎಂತ ಅಂತ ಆ್ಯಂಡ್ ಶುಭ್ಮನ್ ಗಿಲ್ ಅವ್ರನ್ನ ರಿಸರ್ವ್ ಪ್ಲೇಯರಲ್ಲಿ ಇಟ್ಟಿದ್ದಾರೆ ಸಿ ಶುಭ್ಮನ್ ಗಿಲ್ ಅವರು ಫಾರ್ಮಲ್ಲೇ ಇಲ್ಲ ನಿಮಗೆ ಗೊತ್ತುಂಟು ಈ ಸ್ಟ್ರಗ್ಲಿಂಗ್ ಆ್ಯಂಡ್ ಆ ಕಡೆ ಋತುರಾಜ್ ಗಾಯಕ್ವಾಡವರು ಅಷ್ಟು ಸೂಪರಾಗಿ ಆಡ್ತಾ ಇದ್ದಾರೆ ಐ ಪಿ ಎಲ್ ಅಷ್ಟು ಸೂಪರಾಗಿ ಆಡ್ತಾ ಇದ್ದಾರೆ ಸೊ ನೀವು ರಿಸರ್ವ್ ಪ್ಲೇಯರ್ ಶುಭನ್ ಗಿಲ್ ಬದಲು ಅವ್ರನ್ನ ನೀಡಬೇಕಿತ್ತು ಅವ್ರ ಸಹ ಓಪನರ್ ಇವ್ರ ಸ ಓಪನರಲ್ಲ ರಿಸರ್ವ್ ಗಾಯಕ್ವಾಡ್ ಅವ್ರನ್ನ ನೀಡಬೇಕಿತ್ತು ಶುಭನ್ ಗಿಲ್ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಖಲೀಲ್ ಅಹಮದ್ ಹಾಗೂ ಆವೇಶ್ ಖಾನ್ ಅವ್ರನ್ನ ರಿಸರ್ವ್ ಅಲ್ಲಿ ಇಟ್ಟಿದ್ದಾರೆ ಅಟ್ಲೀಸ್ಟ್ ಸಂದೀಪ್ ಶರ್ಮಾ ರಿಸರ್ವ್ ಪ್ಲೇಯರಲ್ಲಾದರೂ ಬರಬೇಕಿತ್ತು ಅನ್ನೋದು ಇದು ಸಂದೀಪ್ ಶರ್ಮಾ ಹಾಗೂ ನಟರಾಜನ್ ಅವರು ಅಟ್ಲೀಸ್ಟ್ ರಿಸರ್ವ್ ಪ್ಲೇಯರಲ್ಲಿ ಅವರಿಬ್ಬರು ಬಂದಿದ್ರೆ ಒಂದು ಸ್ವಲ್ಪ ಆಗ್ತಿತ್ತು ಓವರ್ ಆಲ್ ಟೀಮ್ ಈಗ ಹೇಳ್ತೇನೆ ಒಂದು ಒಳ್ಳೆ ಟೀಮ್ ಹಾರ್ದಿಕ್ ಪಾಂಡ್ಯ ಅವ್ರ ಲಕ್ಕಿ ಅದೇ ರೀಸನ್ಸ ಹೇಳಿದ್ದೇನೆ ಫಾಸ್ಟ್ ಬೌಲಿಂಗ್ ನನಗೆ ಈಗ ಸಹ ಸಮಾಧಾನ ಇಲ್ಲ ಸಿರಾಜ್ ಮತ್ತು ಹರ್ಷದೀಪ್ ಅವ್ರದ್ದು ಆ್ಯಂಡ್ ರಿಂಕು ಸಿಂಗ್ ಅವ್ರನ್ನ ಬಿಟ್ಟದ್ದು ಅದು ಡಿಸಾಸ್ಟರ್ ಅಂತ ನನಗೆ ಅನಿಸೋದು ಬಟ್ ಖುಷಿಯ ವಿಚಾರ ಜೈಸ್ವಾಲ್ ಸೆಲೆಕ್ಟ್ ಆಗಿರೋದು ತುಂಬ ಖುಷಿಯ ವಿಚಾರ ಸ್ಯಾಮ್ಸನ್ ಮತ್ತು ಪಂತ್ ಇಬ್ಬರು ಕೂಡ ಮೇನ್ ಸ್ಕ್ವಾಡಲ್ಲಿ ಬಂದಿರೋದು ಇಟ್ಸ್ ಗುಡ್ ಥಿಂಗ್ ಆಲ್ ಒಂದು ಡೀಸೆಂಟ್ ಇನಫ್ ಅಂತ ಹೇಳ್ತಾರಲ್ಲ ಡೀಸೆಂಟ್ ಟೀಮ್ ಧೂಬೆ ಸೂಪರಾಗಿ ಆಡಿದರೆ ಮಿಡ್ಲ್ ಅಲ್ಲಿ ದೂಬೆ ಚಚ್ಚಿದರೆ ಸೂರ್ಯಕುಮಾರ್ ಯಾದವ್ ಅವರು ಅವರ ನೈಜ ಆಟ ಚಿಂದಿ ಚಿತ್ರಾನ್ನದ ಆಟ ಬಂದರೆ ಇವರಿಬ್ಬರು ನಮಗೆ ಕೀ ಪ್ಲೇಯರ್ಸ್ ಅಂತ ನಂಗೆ ಅನಿಸೋದು ದೂಬೆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅವರು ಸ್ಪಿನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಎಲ್ಲ ಮ್ಯಾಚಲ್ಲಿ ಸಹ ಕನ್ಸಿಸ್ಟೆಂಟಾಗಿ ನಾಯಿ ಹೊಡೆದು ತಗೋಡಿಬೇಕು ಇವರಿಬ್ಬರು ನೆಕ್ಸ್ಟ್ ಲೆವೆಲ್ ಆಟ ಆಡಿದರೆ ನೆಕ್ಸ್ಟ್ ಲೆವೆಲ್ ಸ್ಕೋರ್ ಬರ್ತದೆ ಇಲ್ಲೇ ಇದ್ದರೆ ಅದು ಗೊತ್ತುಂಟಲ್ಲ ಒಂದು ಛ ರನ್ ಶಾರ್ಟ್ ಆಯಿತು ಮಾರೆ ರನ್ ಶಾರ್ಟ್ ಆಯಿತು ಅನ್ನೋ ಅನ್ನುವಂಥ ಸ್ಕೋರ್ ಬರ್ಬೋದು ಆ ನಿಮಗೆಂತ ಅಂತ ಅನಿಸ್ತಿತ್ತು ಈ ಸ್ಕ್ವಾಡ್ ಬಗ್ಗೆ ಪೂರ್ತಿ ವೀಡಿಯೋ ನೋಡಿ ಇದು ವಿ ಪೂ ವೀಡಿಯೋ ನೋಡಿದ ಮೇಲೆ ನಿಮ್ಮ ಒಪಿನಿಯನ್ ತಿಳಿಸಿ ನಿಮಗೆ ಯಾರು ಬರಬೇಕಿತ್ತು ಯಾರು ಇರಬೇಕಿತ್ತು ಯಾರು ಇರಬಾರ್ದಿತ್ತು ಅಂತ ರಿಂಕು ಸಿಂಗ್ ಬಗ್ಗೆ ಯಾವ ನೀವು ಯಾವುದನ್ನು ಒಪ್ಪದಿದ್ದರೂ ರಿಂಕು ಸಿಂಗ್ ವಿಷಯದ ಬಗ್ಗೆ ನೀವು ಒಪ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಸರಿಯಾಗಿರೋ ಬರುವ ನಮಸ್ಕಾರ